ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಜುಕೇಷನ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವಾನಂದ ಕೊರಟಿಕೆರೆಯಿಂದ ಇದ್ದೀನಿ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದಂತೆ ಪಂಪ ಪ್ರಶಸ್ತಿ ಪುರಸ್ಕೃತರು ಇದರ ಅಡಿಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದ್ದು ಆದ ಕಾರಣ ನಾನು ನಿಮಗೆ ಪಂಪ ಪ್ರಶಸ್ತಿ ಪುರಸ್ಕೃತರು ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮೊದಲನೆಯದಾಗಿ ನಾನು ಕವಿಗಳು ಮತ್ತು ಕೃತಿ ಮತ್ತು ವರ್ಷ ಆ ರೀತಿಯಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದು ಮೊದಲನೇ ಕವಿ ಕುವೆಂಪು ಕೃತಿ ಶ್ರೀ ದರ್ಶನಂ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಕೃತಿಗೆ ಪಂಪ ಪ್ರಶಸ್ತಿ ದೊರೆಯಿತು ಮತ್ತು ತಿ ನಮ್ ಶ್ರೀಕಂಠಯ್ಯ ಭಾರತೀಯ ಕಾವೇಮಿ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಪುರಸ್ ಪುರಸ್ಕೃತ ಪಂಪ ಪ್ರಶಸ್ತಿ ದೊರೆ ದೊರೆಯಿತು ಮತ್ತು ಶಿವರಾಮಕಾರಂಥ ಮೈಮನ ಗಳ ಸುಳಿಯಲ್ಲಿ ಮೈಮನಗಳ ಸುಳಿಯಲ್ಲಿ ಈ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಪಂಪ ಪ್ರಶಸ್ತಿ ಒಂದು ಪ್ರಶಸ್ತಿ ದೊರೆಯಿತು ಮತ್ತು ಭೂಸನ್ ಮಠ ಇವರ ಕೃತಿಗೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಇವರ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಶಸ್ತಿ ಬಂದಿತು ಮತ್ತು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಇವರಿಗೆ ಈ ಈ ಕವಿಯವರಿಗೆ ಶ್ರೀಹರಿಚರಿತೆ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪ್ರಶಸ್ತಿ ದೊರಕಿತು ಮತ್ತು ಎನ್ ಮೂರ್ತಿರಾವ್ ಈ ಇವರು ಈ ಈ ಕವಿಗೆ ದೇವರು ಎಂಬ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಶಸ್ತಿ ದೊರೆಯಿತು ಮತ್ತು ಏಳನೇದು ಗೋಪಾಲಕೃಷ್ಣ ಅಡಿಗ ಈ ಈ ಕವಿಗೆ ಈ ಕವಿಯವರು ಬರೆದ ಕೃತಿ ಸುವರ್ಣ ಪುತ್ಥಳಿ ಸುವರ್ಣ ಪುತ್ಥಳಿ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಪ್ರಶಸ್ತಿ ದೊರೆಯಿತು ಮತ್ತು ಎಂಟನೇದು ಸೇಡಿ ಅಪ್ಪು ಕೃಷ್ಣ ಭಟ್ ಇವರ ಕೃತಿ ವಿಚಾರ ಪ್ರಪಂಚ ಇವರ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಪಂಪ ಪ್ರಶಸ್ತಿ ದೊರೆಯಿತು ಮತ್ತು ಕೆ ಎಸ್ ನರಸಿಂಹಸ್ವಾಮಿ ದುಂಡುಮಲ್ಲಿಗೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ದೊರೆಯಿತು ಎಂ ಎಂ ಕಲಬುರ್ಗಿ ಸಮಗ್ರ ಸಂಶೋಧನೆ ಸಾಹಿತ್ಯ ಈ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆ ಸ್ವಾರಿ ಪಂಪ ಪ್ರಶಸ್ತಿ ದೊರೆಯಿತು ಮತ್ತು ಜಿ ಎಸ್ ಯರುದ್ರಪ್ಪ ಇವರು ರಾಷ್ಟ್ರಕವಿ ಸಮಗ್ರ ಸಾಹಿತ್ಯ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಶಸ್ತಿ ಲಭಿಸಿತು ಮತ್ತು ದೇ ದೇ ಜಾವರೇಗೌಡ ಇವರ ಕೃತಿ ಸಮಗ್ರ ಸಾಹಿತ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವರಿಗೆ ಪ್ರಶಸ್ತಿ ಲಭಿಸಿತು ಚನ್ನವೀರ ಕಣಿವೆ ಸಮಗ್ರ ಸಾಹಿತ್ಯ ಈ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಶಸ್ತಿ ದೊರೆಯಿತು ಎಲ್ ಬಸವರಾಜು ಸಮಗ್ರ ಸಾಹಿತ್ಯ ಎರಡು ಸಾವಿರದ ಇಸ್ವಿಯಲ್ಲಿ ದೊರೆಯಿತು ಮತ್ತು ಪೂರ್ಣಚಂದ್ರ ಚ ತೇಜಸ್ವಿ ಇವರ ಕೃತಿಗೆ ಸಮಗ್ರ ಸಾಹಿತ್ಯ ಕೃತಿಗೆ ಎರಡು ಸಾವಿರದ ಒಂದರಲ್ಲಿ ಪ್ರಶಸ್ತಿ ಲಭಿಸಿತು ಮತ್ತು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ ಸಮಗ್ರ ಸಾಹಿತ್ಯ ಸಂಶೋಧನೆ ಎರಡು ಸಾವಿರದ ಎರಡರಲ್ಲಿ ಪಂಪ ಪ್ರಶಸ್ತಿ ದೊರೆಯಿತು ಮತ್ತು ಎಸ್ ಎಲ್ ಭೈರಪ್ಪ ಇವರಿಗೆ ಇವರ ಕೃತಿ ಸಮಗ್ರ ಸಾಹಿತ್ಯಕ್ಕೆ ಎರಡು ಸಾವಿರದ ಐದರಲ್ಲಿ ಪ್ರಶಸ್ತಿ ದೊರೆಯಿತು ಮತ್ತು ಜಿ ಎಸ್ ಅಮೂರ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಆರರಲ್ಲಿ ಇವರಿಗೆ ಪ್ರಶಸ್ತಿ ಲಭಿಸಿತು ಮತ್ತು ಟಿ ವಿ ವೆಂಕಟಾಚಲ ಶಾಸ್ತ್ರಿ ಸಮಗ್ರ ಸಾಹಿತ್ಯ ಈ ಕೃತಿಗೆ ಎರಡು ಸಾವಿರದ ಎಂಟರಲ್ಲಿ ಪ್ರಶಸ್ತಿ ಲಭಿಸಿತು ಮತ್ತು ಯಶವಂತ್ ಚಿಲ್ ಚಿತ್ತಾಲ್ ಇವರ ಕೃತಿ ಸಮಗ್ರ ಸಾಹಿತ್ಯಕ್ಕೆ ಎರಡು ಸಾವಿರದ ಏಳರಲ್ಲಿ ಪ್ರಶಸ್ತಿ ಲಭಿಸಿತು ಮತ್ತು ಬರಗೂರು ರಾಮಚಂದ್ರಪ್ಪ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಶಸ್ತಿ ಲಭಿಸಿತು ಶಂಕರಭಟ್ಟ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಶಸ್ತಿ ಲಭಿಸಿತು ಕಯ್ಯಾರ ಕಿನ್ನಣ್ಣ ರೈ ಸಮಗ್ರ ಸಾಹಿತ್ಯ ಇವರ ಕೃತಿ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಶಸ್ತಿ ಲಭಿಸಿತು ಜಿ ವೆಂಕಟಸುಬ್ಬಯ್ಯ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಶಸ್ತಿ ದೊರೆಯಿತು ಬಿ ಎ ಬನ ಸನಾದಿ ಸಮಗ್ರ ಸಾಹಿತ್ಯ ಇವರ ಕೃತಿಗೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಶಸ್ತಿ ಲಭಿಸಿತು ಹಂಪ ನಾಗರಾಜಯ್ಯ ಸಮಗ್ರ ಸಾಹಿತ್ಯ ಇವರ ಕೃತಿಗೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಶಸ್ತಿ ಲಭಿಸಿತು ನಿಸಾರ್ ಅಹಮದ್ ಸಮಗ್ರ ಸಾಹಿತ್ಯ ಇವರ ಕೃತಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಪಂಪ ಪ್ರಶಸ್ತಿ ಲಭಿಸಿತು ಈ ಮೂವತ್ತು ಕವಿಗಳಿಗೆ ಅವರವರ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ವಿಡಿಯೋ ನೋಡಿ ಈ ಕವಿಗಳ ಹಸಿರುಗಳನ್ನು ಬರೆದುಕೊಂಡು ಅವರಿಗೆ ಯಾವ ಸಿವಿಯಲ್ಲಿ ಯಾವ ಕೃತಿಗೆ ಪ್ರಶಸ್ತಿ ಲಭಿಸಿತು ಎಂಬುದರ ಬಗ್ಗೆ ನಿಮ್ಮ ನೀವು ಬರೆದುಕೊಂಡು ಅಭ್ಯಾಸ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಹಳ ಅನುಕೂಲವಕರವಾಗಿರುತ್ತೆ ಮತ್ತು ನನ್ನದೊಂದು ಗುರಿ ಇದೆ ಆ ಗುರಿ ಏನಂದರೆ ನಾನು ಕಲಿಯುವುದು ಮತ್ತು ನಿಮಗೂ ಕಲಿಸುವುದು ಇದೇ ನನ್ನ ಒಂದು ಗುರಿ ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಅನ್ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ